ತುಂಬ ಇವರು ಹೇಳಿದ್ರು ಜಾಸ್ತಿ ಓದಿದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತಾರಂತೆ, ಸ್ವಲ್ಪ ಕಡಿಮೆ ಓದಿದ್ರೆ ಕೃಷಿ ವಿಜ್ಞಾನ ಆಗ್ತಾರೆ, ಇನ್ನೂ ಕಮ್ಮಿ ಓದಿದ್ರೆ ಕೃಷಿಗಾಗ್ತಾರೆ. ಆಮೇಲೆ ನಾವೊಂದು ಏನಾದರೂ ಮಾಡಿ ಒಂದು ಸೊಸೈಟಿಯಲ್ಲಿ ಪ್ರೋಗ್ರೆಸ್ ಆಗಬೇಕಂದ್ರೆ ಇವತ್ತಿನ ದಿವಸದಲ್ಲಿ ಎಲ್ಲರೂ ಜೊತೆಗೂಡಬೇಕು. ಸೊ ಇವತ್ತು ಎಷ್ಟು ಖುಷಿ ಅಂದರೆ ಪೂಜ್ಯ ಸ್ವಾಮೀಜಿಯವರು ಬಂದು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ರಿಲಿಜನ್ ಮತ್ತು ಸೈನ್ಸ್ ಎಲ್ಲಿ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಸೊಸೈಟಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ ಇದು. ಅಷ್ಟು ಮಾತ್ರ ಸಾಕಾಗಲ್ಲ, ನಾವು ಏನೇ ಮಾಡಬೇಕಾದ್ರೆ ಈಗ ಪಾಲಿಸಿ ಇಂಪಾರ್ಟೆಂಟ್. ಇವತ್ತು ನೋಡಿ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ನಿತಿನ್ ರೈ ಅಂತ ಯಂಗ್ ಲೀಡರ್ಸ್, ಆಮೇಲೆ ಅಲ್ಲಿ ಅಪೋಸಿಷನ್ ಲೀಡರ್ಸ್ ಇದ್ದಾರೆ. ಸೊ ಅವರೆಲ್ಲ ಇರಬೇಕಾದ್ರೆ ಖಾಲಿ ನಾವು ಕೃಷಿ ಮಾಡಬೇಕಾದ್ರೆ ಈಗ ನಾನು ಒಂದು ಕೃಷಿಗಾಗಿ ನಾನು 4 ತೆಂಗಿನ ಮರ ಬೆಳಿತೇನೆ ಅಂದ್ರೆ ಆಗಲ್ಲ. ನಿಮಗೆ ಎಲ್ಲದೂ ಗೊತ್ತಿರಬೇಕು. ಅವ್ರು ಹೇಳಿದಾಗೆ ಒಂದು ಏನು ಬೇರೆ ಬೇರೆ ಉತ್ಪಾದನೆ ಆಗ್ತಾ ಇದೆ ಅದರಲ್ಲಿ ಆ ಉತ್ಪಾದನೆ ಬಗ್ಗೆ ಜ್ಞಾನಕಾರಿ ಬೇಕು. ಆ ಜ್ಞಾನಕಾರಿ ನೀವು ಮಾಡ್ಕೋಬೇಕಾದ್ರೆ ಅದರಲ್ಲಿ ಸೈನ್ಸ್ ಬೇಕು, ಸೈನ್ಸ್ಗೆ ಡೆವಲಪ್ಮೆಂಟ್ ಏಜೆನ್ಸೀಸ್ ಇದ್ದಾರೆ, ಆಮೇಲೆ ಪ್ರೊಡ್ಯೂಸರ್ ಕಂಪನೀಸ್. ಲಾಸ್ಟಲ್ಲಿ ಕಾಮತ್ ಅವರು ಕೂತಿದ್ದಾರೆ ಈ ಭಾಗದಲ್ಲಿ. ಫಸ್ಟ್ ಅವ್ರದೇ ಕಂಪನಿ ಬಂದಿದ್ದು ಕೋಕೋನಟ್ ಐಸ್ ಕ್ರೀಮ್, ಇಷ್ಟು ಫೇಮಸ್ ಆಗಿದೆ ಅಂದರೆ ಅದು ವರ್ಲ್ಡ್ ಫೇಮಸ್ ಆಗಿದೆ ಕೋಕೋನಟ್ ಇಂದ ಬಂದಿದ್ದಂತ. ಸೊ ಈ ಥರದ ಒಂದು ಕಾಂಪಿಟೇಷನ್ ಇವತ್ತು ಸ್ಟೇಜ್ ಮೇಲೆ ಇದೆ. ಈ ಸ್ಟೇಜ್ ಮೇಲೆ ಖಾಲಿ ಅಲ್ಲ, ಸ್ಟೇಜಿನ ಮುಂದೆನೂ ನಮ್ಮ ಮುಂದೆ ಮೇನ್ ಆಗಿ ರೈತರು ಇದ್ದಾರೆ, ಮಾಧ್ಯಮದವರು ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಜೊತೆಗೂಡಿದಾಗ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತಿನ ದಿವಸದಲ್ಲಿ ನಿಮಗೆ ಗೊತ್ತಿದೆ ಒಂದು ತೆಂಗಿನಕಾಯಿ ಎಷ್ಟು ರೇಟಲ್ಲಿ ಹೋಗ್ತಾ ಇದೆ ಅಂತ. ಮ್ಯಾಕ್ಸಿಮಮ್ ನಿಮಗೆ ಒಂದು 10 ರೂಪಾಯಿ ಸಿಗ್ತಾ ಇದೆ, ಬಟ್ ಇವತ್ತು ಅದರದ್ದು ಕಾಸ್ಟ್ ಪ್ರೊಡಕ್ಷನ್ ನೋಡಿದರೆ 12 ರೂಪಾಯಿ ಇದೆ. ನಾವು ಎಕನಾಮಿಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ತೆಂಗಿನಕಾಯಿದ ಕಾಸ್ಟ್ 12 ರೂಪಾಯಿ ಇದೆ. ಸೊ ರೈತನಿಗೆ ಎಲ್ಲಿ ಲಾಭ ಆಗಬೇಕು? ಈ ಥರ ಇದ್ದಾಗ ರೈತ ಹೇಗೆ ಅವನು ಲಾಭ ಪಡಿಬೇಕು ತೆಂಗಿನ ಬೆಳೆದದ್ದು? ಸೊ ನಾವೀಗ ಈ 10 ರೂಪಾಯಿದ್ದನ್ನು ಹೇಗೆ 15 ರೂಪಾಯಿ ಮಾಡಬೇಕು, ಯಾವ ಥರ ಸಾಧ್ಯ ಅಂತ ನೋಡಬೇಕು. ನಾನೀಗ ರೀಸೆಂಟಾಗಿ ಇಂಡೋನೇಷ್ಯಾದಲ್ಲಿದ್ದೆ, ಅವ್ರು ಏನು ಹೇಳ್ತಾ ಇದ್ರು ಅಂದರೆ ತೆಂಗಿನ ಪ್ರೈಸ್ ಕಮ್ಮಿ ಆದರೆ ಅವ್ರಿಗೆ ಭಾಳ ಖುಷಿ. ಅವ್ರು ಏನು ಮಾಡ್ತಾರೆ ಅಂದರೆ ಈ ತೆಂಗಿನಿಂದ ಮೌಲ್ಯವರ್ಧನೆ ತಯಾರು ಮಾಡಿಬಿಟ್ಟು, ಬೇರೆ ಬೇರೆ ಮೌಲ್ಯವರ್ಧನೆ ತಯಾರು ಮಾಡಿಬಿಟ್ಟು ಬೇರೆ ದೇಶಕ್ಕೆ ಕಳಿಸ್ತಾರೆ. ಆವಾಗ ಅದರಲ್ಲಿ ಲಾಭ ಭಾಳ ಜಾಸ್ತಿ ಬರುತ್ತೆ, ರೈತನಿಗೆ ಎಫೆಕ್ಟ್ ಆಗ್ತಾ ಇಲ್ಲ. ಆದರೆ ಭಾರತದಲ್ಲಿ ಅದು ಆಗ್ತಾ ಇದೆಯಾ? ಭಾರತದಲ್ಲಿ ನೋಡಿದರೆ ನೀವು ಇನ್ನೂ ನಾವು ಅವರು ರೈತರು ಹೇಳಿದರು ನಾವು ಜಾಸ್ತಿಯಾಗಿ ನಮಗೆ ಗೊತ್ತಿದ್ರೆ ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಇದೇ 2-3 ಪದಾರ್ಥಗಳು, ಇಷ್ಟೊಂದರೆ ನಮಗೆ ಗೊತ್ತೇ ಇಲ್ಲ ಜಾಸ್ತಿ ಇದು ಐಟಮ್. ನಾವು ಆ ಮೌಲ್ಯವರ್ಧನೆ ಮಾಡಿಲ್ಲ ಅಂದರೆ ನಮಗೆ ಭಾಳ ಕಷ್ಟ ಇದೆ. ಸೊ ಮೌಲ್ಯವರ್ಧನೆಗೆ ಭಾಳ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಈಗ ನೀವು ಒಂದೇ ತೆಂಗನ್ನು ತಗೊಂಡ್ರೆ ನೀವು ಖಾಲಿ ಅದರದ್ದು ಉತ್ಪಾದನೆ ನೋಡಿದ್ರೆ ಆಗಲ್ಲ. ಇವತ್ತು ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಥರ ಆಲೋಚನೆ ಮಾಡ್ತಾ ಇದ್ದಾರೆ. ಅವರು ಸ್ವಾಮೀಜಿಯವರು ಹೇಳಿದರು ನಿಮ್ಮ ಅಂಗಳದಲ್ಲಿ ಒಂದು ತೆಂಗಿನ ಮರ ಇದ್ದರೆ ಅದು ನಿಮ್ಮ ಲೈಫನ್ನು ಮಾಡ್ಬೋದು ಅಂತ. ಅದು ಖಾಲಿ ನಿಮಗೆ ಆದಾಯ ಕೊಡೋದಲ್ಲ, ಇವತ್ತಿನ ದಿವಸದಲ್ಲಿ ನೋಡಿದರೆ ಈ ಭಾಗದ್ದು ಎಲ್ಲಿ ನೀವು ತೆಂಗು ಅಡಿಕೆ ಬೆಳೀತಾ ಇದ್ದೀರಿ ಇಲ್ಲಿದ್ದು ಎನ್ವೈರನ್ಮೆಂಟ್ ನೋಡಿ, ಹವಾಮಾನ ನೋಡಿ, ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಹವಾಮಾನ ಭಾಳ ಚೆನ್ನಾಗಿದೆ. ಅದು ಯಾಕೆಂದರೆ ಮೇಯ್ನ್ ಆಗಿ ಈ ತೆಂಗು ಅಥವಾ ಅಡಿಕೆ ಆ ಹವಾಮಾನದಲ್ಲಿರುವಂಥ ಈ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿಬಿಟ್ಟು ಅದು ಅದರದ್ದು ಕಾಂಡದಲ್ಲಿ ಇಟ್ಕೊಳ್ಳುತ್ತೆ. ಇದೊಂದು ದೊಡ್ಡ ಇದಾಗಲಿಕ್ಕಿದೆ. ಇದು ಈಗ ನಿಮಗೆ ಗೊತ್ತಿದೆ ನಾವು ಪ್ರತಿ ಸಲ ಹೇಳ್ತೀವಿ ನಮ್ಮದು ಹವಾಮಾನ ಚೇಂಜ್ ಆಗ್ತಾ ಇದೆ ಅಂತ. ಯಾಕೆ ಚೇಂಜ್ ಆಗ್ತಿದೆ? ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದ್ದಾರೆ, ಅವು ಬೇರೆ ಬೇರೆ ಗ್ಯಾಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ, ಅಟ್ಮಾಸ್ಫಿಯರಲ್ಲಿ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಹವಾಮಾನ ಬಿಸಿ ಆಗಿಬಿಟ್ಟು ನಿಮಗೆ ಗೊತ್ತಿದೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಆಗಿಬಿಟ್ರೆ ಟೆಂಪರೇಚರ್ ಜಾಸ್ತಿ ಆಗಿಬಿಟ್ಟು ಮಳೆ ಒಂದೊಂದ್ಸಲ ಭಾಳ ಫ್ಲಡ್ ಬರುತ್ತೆ ಅಥವಾ ಇನ್ನೊಂದ್ಸಲ ಮಳೆ ಬರೋದೇ ಇಲ್ಲ. ಈ ಸಲ ನೀವು ನೋಡಿರ್ಬೋದು ಆಗಸ್ಟ್ ತಿಂಗಳಲ್ಲಿ ಮಳೆನೇ ಇಲ್ಲ, ನವೆಂಬರಲ್ಲಿ ಫುಲ್ ಮಳೆ. ಸೊ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಈ ಚೇಂಜ್ ಆದಾಗ ಮನುಷ್ಯ ಮಾತ್ರ ಅಲ್ಲ, ಈವನ್ ಗಿಡ ಮರಗಳಿಗೂ ಪ್ರಾಬ್ಲಮ್ ಆಗುತ್ತೆ, ಪ್ರತಿಯೊಂದು ಜೀವ ಜಂತುಗೂ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಹೇಗೆ ನಾವು ತಡೆಗಟ್ಟಬಹುದು? ಇದಕ್ಕೆ ಯಾವ ಥರ ಅಡಿಕೆ ಮರ ಮತ್ತು ತೆಂಗಿನ ಮರ ಇದನ್ನು ಹೇಗೆ
ಕಂಟ್ರೋಲ್ ಮಾಡುತ್ತೆ. ಅದನ್ನು ಸ್ಟಡ್ ಮಾಡಿದ್ರೆ ನಾಳೆ ನಮ್ಮ ರೈತನಿಗೂ ಇದರಿಂದ ಲಾಭದಾಯಕ ಇದೆ. ಈಗ ಒಂದು ಹೊಸ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ, ಆ ಮಾರ್ಕೆಟ್ ಅಂದ್ರೆ ಕಾರ್ಬನ್ ಮಾರ್ಕೆಟ್ ಅಂತ. ಸಪೋಸ್ ನೀವು ಒಂದು ತೆಂಗಿನ ಮರ ಬೆಳೀತಾ ಇದ್ದೀರಿ, ಆ ತೆಂಗಿನ ಮರ ಹವಾಮಾನದಿಂದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ, ಅದು ಎಷ್ಟು ದಿವಸ ಅದರ ಕಾಂಡದಲ್ಲಿ ಇಟ್ಕೊಳ್ಳುತ್ತೆ, ಆಮೇಲೆ ರೂಟ್ ಅಲ್ಲಿ ಇಟ್ಕೊಳ್ಳುತ್ತೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಒಂದು ಕಾರ್ಬನ್ ಕ್ರೆಡಿಟ್ ಅಂತ ಕ್ಲೈಮ್ ಮಾಡಬಹುದು. ಪ್ರತಿ ಒಂದು ಟನ್ ಕಾರ್ಬನ್ ಡೈಆಕ್ಸೈಡ್ ನೀವು ಮರದಲ್ಲಿ ಶೇಖರಣೆ ಮಾಡಿಟ್ರೆ ಒಂದು ಟನ್ನಿಗೆ ಹತ್ರ 2,000 ರೂಪಾಯಿ ಇದೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಭಾರತದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಭಾರತದಲ್ಲಿ ಅಮೆರಿಕದಲ್ಲಿ ಮತ್ತೆ ಕೆಲವು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಕಾರ್ಬನ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ, ಬಟ್ ಭಾರತದಲ್ಲಿ ಇನ್ನೂ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಆಗ್ತಾ ಇದೆ. ಒಂದ್ಸಲ ಅದು ಬಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ, ಅಟ್ಮಾಸ್ಫಿಯರ್ ಅಲ್ಲಿ 410 ppm ಕಾರ್ಬನ್ ಡೈಆಕ್ಸೈಡ್ ಇದೆ. ನಾಳೆ ನೀವು ಕುಸುಮರಾಜ್ ಅವರು ಒಂದು ಕಂಪನಿಯಿಂದ 1,000 ಹೆಕ್ಟೇರ್ ಅಲ್ಲಿ ತೆಂಗಿನ ಮರ ಬೆಳೆಸಿದರು, ಆ ತೆಂಗಿನ ಮರ ಬೆಳೆಸಿದಾಗ ಅದು ಎಷ್ಟು ಹವಾಮಾನದಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತಾ ಇದೆ, ಎಷ್ಟು ಸಾಯಿಲ್ ಅಲ್ಲಿ ಶೇಖರಣೆ ಮಾಡ್ತಾ ಇದೆ, ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಅವರೊಂದು ನನ್ನ ಹತ್ರ ಸಪೋಸ್ 1,000 ಕಾರ್ಬನ್ ಡೈಆಕ್ಸೈಡ್ ಕ್ರೆಡಿಟ್ ಇದೆ ಅಂತ ಹೇಳಿದ್ರೆ, ಇದು ನಮ್ಮ ಶೇರ್ ಮಾರ್ಕೆಟ್ ಅಂತೆಲ್ಲ ಬರ್ತಾ ಇದೆ ಈಗ. ಅದನ್ನು ಅವ್ರು ಹಾಕಿದ್ರೆ ಯಾರೋ ಜರ್ಮನಿಯಲ್ಲಿ ಕೂತಿದ್ದಾನೆ ಅಥವಾ ಏವಿಯೇಷನ್ ಇಂಡಸ್ಟ್ರಿ ಇದೆ, ಅವನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಮಿಟ್ ಮಾಡ್ತಾ ಇದ್ದಾನೆ, ಅವನು ಕುಸುಮ್ ರಾಜ್ ಅವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಂದು ನನಗೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀಯ, ನಾನು ಇಷ್ಟು ದುಡ್ಡು ನಿನಗೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ಥರದ ಮಾರ್ಕೆಟ್ ಬರಲಿಕ್ಕಿದೆ. ಸೊ ಇದೊಂದು ದೊಡ್ಡ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಗೋಲ್ಡ್ಗಿಂತ ಮೋರ್ ವ್ಯಾಲ್ಯೂಯಬಲ್ ಮಾರ್ಕೆಟ್ ಬರ್ತಾ ಇದೆ, ಕಾರ್ಬನ್ ಮಾರ್ಕೆಟ್ ಅಂತ. ಸೊ ಇದಕ್ಕೆ ನಾವು ಈಗ ರೈತರು ಇದ್ರ ಬಗ್ಗೆ ಸ್ವಲ್ಪ ಜ್ಞಾನಕಾರಿ ತಗೋಬೇಕಾಗಿದೆ. ಎಸ್ಪೆಷಲಿ ಯಾರು ಅಡಿಕೆ ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ಅಥವಾ ದೊಡ್ಡ ಟ್ರೀ ಫ್ರೂಟ್ಸ್ ಟ್ರೀ ಎಲ್ಲ ಡೆವಲಪ್ ಗ್ರೋ ಮಾಡ್ತಾ ಇದ್ದಾರೆ ಅಂಥವರಿಗೂ ಇದರಲ್ಲಿ ಬಹಳ ಸುಧಾವಕಾಶ ಇದೆ. ಸೊ ಈಗ ಬೇರೆ ದೇಶಗಳು, ಈಗ ಫಿಲಿಪೈನ್ಸಿಗೆ ಮೊನ್ನೆ ಹೋಗಿದ್ದೆ ನಾನು, ಅವರು ಹೇಳ್ತಾ ಇದ್ದಾರೆ ಅವರು 2028 1,000,000 ಹೆಕ್ಟೇರ್ ಕೋಕೋನಟ್ ಅನ್ನ ಗ್ರೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಲೆಕ್ಕ ಹಾಕಿ 1,000,000 ಹೆಕ್ಟೇರ್. ಸೊ 1,000,000 ಹೆಕ್ಟೇರ್ ಮಾಡಿದ್ರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಕ್ವೆಸ್ಟ್ ಮಾಡುತ್ತೆ, ಅದ್ರ ಬೇಸಿಸ್ ಅಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಲಾಭ ಗಳಿಸಿಬಿಟ್ಟು ಆ ದುಡ್ಡನ್ನು ರೈತರಿಗೆ ಹಂಚುವಂತಾರೆ. ಈ ಎಲ್ಲ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಕುಸುಮರಾಜ್ ಅವರು ಈಗ ಕೋಕೋನಟ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ತಾ ಇದ್ದಾರೆ, ಈಗ ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾನು ಹೇಳ್ತೀನಿ ಫ್ಯೂಚರ್ ಅಲ್ಲಿ ಇದೊಂದು ಹೋಗಿಬಿಟ್ಟು ಈ ಕಾರ್ಬನ್ ಮಾರ್ಕೆಟ್ ಯಾವಾಗ ಅದು ಇಂಪ್ಲಿಮೆಂಟ್ ಆಗುತ್ತೆ, ನನ್ನ ಐಡಿಯಾ ಪ್ರಕಾರ ಇಂಡಿಯಾದಲ್ಲಿ ಆಲ್ರೆಡಿ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಅನ್ನು ಫ್ರೇಮ್ ವರ್ಕ್ ಆಗಿದೆ, ಅದರಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇದು ಪ್ರಾಬ್ಲಮ್ ಇದೆ, ಅದಕ್ಕೆ ನಾವು ಸೈಂಟಿಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಒಂದ್ಸಲ ಕ್ಯಾಲ್ಕುಲೇಷನ್ ಅದಿದೆಲ್ಲ ಪರ್ಫೆಕ್ಟ್ ಆದ ಮೇಲೆ ಆಲ್ರೆಡಿ ಅದರಲ್ಲಿ ಮಿಡ್ಲ್ ಮ್ಯಾನ್ ಮತ್ತೆ ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ಎಲ್ಲ ಇದು ಆಗಿದೆ, ರೆಡಿ ಆಗಿದೆ. ಸೊ ಒಂದ್ಸಲ ಇದು ಸೈಂಟಿಫಿಕಲಿ ಅದನ್ನು ಡಿಟರ್ಮೈನ್ ಮಾಡಿಬಿಟ್ಟು 1 ಹೆಕ್ಟೇರಿಂದ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದರೆ ನೀವು ಮಾರ್ಕೆಟ್ ಅನ್ನು ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾವು ರೈತರು ಖಾಲಿ ಉತ್ಪಾದನೆ ಬಗ್ಗೆ ತಿಂಕ್ ಮಾಡಿದರೆ ಸಾಕಾಗಲ್ಲ, ನಾನು ಯಾವ ಥರ ಎನ್ವೈರನ್ಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ಆಗೋದೇನು, ನಾವು ರೈತರ ಜೊತೆಗೆ ಅವ್ರು ಏನು ಹೇಳ್ತಾರೆ, ಅಮೆರಿಕದಲ್ಲಿ ಅಥವಾ ಯುರೋಪಲ್ಲಿ ಕೂತ್ಬಿಟ್ಟು ಅವನು ಭತ್ತ ಬೆಳೀತಾ ಇದ್ದಾನೆ, ಆ ಭತ್ತದಿಂದ ಇಷ್ಟು ವಿತನ್ ಎಮಿಟ್ ಆಗ್ತಾ ಇದೆ, ಹಾಗಾಗಿ ಇಂಡಿಯಾಕ್ಕೆ ಫೈನ್ ಹಾಕಿ ಅಂತಾರೆ. ಈಗ ಅದಕ್ಕೆ ಭತ್ತ ಬೆಳೆಯುವುದಕ್ಕೂ ಕಡಿಮೆ ನೀರಿನಲ್ಲಿ ಬೆಳೆದು ವಿತನ್ ಎಮಿಷನ್ ಕಮ್ಮಿ ಮಾಡಿ ಅಲ್ಲಿಯೂ ಈಗ ಕ್ರೆಡಿಟ್ ಕೇಳ್ತಾ ಇದ್ದಾರೆ. ಅದೇ ಥರ ನಾವು ತೆಂಗು ಮತ್ತು ಅಡಿಕೆಯಲ್ಲಿ ಯಾವ ಥರ ಕಾರ್ಬನ್ ಕ್ರೆಡಿಟ್ ಕ್ಲೇಮ್ ಮಾಡ್ಬೋದು. ಮೊನ್ನೆ ನನಗೆ ಕೇಳಿದ್ರು ಒಬ್ಬ ರೈತರು, ಇಲ್ಲ ಎಲ್ಲ ತೆಂಗಿನ ಮರ ದೊಡ್ಡದಾಗಿ ಬಿಟ್ಟಿದೆ, ಅದರಲ್ಲಿ ಏನು ಬರ್ತಾ ಇಲ್ಲ ಅಂತ. ನಾನು ಹೇಳಿದೆ ಸ್ವಲ್ಪ ವರ್ಷ ಇರಿ, ಚಿಂತೆ ಮಾಡಬೇಡಿ, ನೀವು ಒಂದು ನಿಮ್ಮ ತೆಂಗಿನ ಮರನ್ನ ಕಡಿದು ಬಿಟ್ಟು ಯಾವುದೋ ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಫ್ಯಾಕ್ಟ್ರಿ ಬರುತ್ತೆ, ಅದರಲ್ಲಿ ಯಾವುದು ಹೌಸ್ ಹೋಲ್ಡ್ ಮೆಟೀರಿಯಲ್ ಬೇಕು ಅಥವಾ ಫರ್ನಿಚರ್ಸ್ ಬೇಕು, ಅದು ಮಾಡಿ 40 ಅಥವಾ 50 ವರ್ಷ ಸ್ಟೋರ್ ಮಾಡಿ, ಅದರ್ವೈಸ್ ಎಲ್ಲಿ ಕಡಿತೀರಿ ಪುನಃ ಅಲ್ಲಿ ಇನ್ನೊಂದು ತೆಂಗಿನ ಸಸಿ ಹಾಕಿ ಅದು ಪುನಃ ಎನ್ವೈರನ್ಮೆಂಟಿಂದ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡ್ಬಿಟ್ಟು ಸ್ಟೋರ್ ಮಾಡುತ್ತೆ, ಎರಡೂ ಸೈಡಿಂದ ನೀವು ಕ್ರೆಡಿಟ್ಸ್ ಅನ್ನು ಕ್ಲೈಮ್ ಮಾಡ್ಬೋದು. ಸೊ ಇದು ಎರಡು ವೇಲಿ ನಾವು ತಿಂಕ್ ಮಾಡ್ಬೇಕು. ಈಗ ನಿಮ್ದೊಂದು ತೆಂಗಿನ ಮರ ಹಳೇದಾಯ್ತು, ಅದನ್ನು ಕಡಿದು ನಾನು ಇದು ವೇಸ್ಟ್ ಆಗುತ್ತೆ ಅಂತ ನೀವು ತಿಂಕ್ ಮಾಡಬೇಡಿ, ಫ್ಯೂಚರಲ್ಲಿ ಅದಕ್ಕೂ ವ್ಯಾಲ್ಯೂ ಬರುತ್ತೆ. ಇದು ಒಂದು ಆಸ್ಪೆಕ್ಟ್. ಆಮೇಲೆ ಎರಡನೇದು, ಈಗ ನಾವು ಸಿಪಿ ಸೆರೆಯಲ್ಲಿ ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಖಾಲಿ ತೆಂಗನ್ನು ಒಂದು ಉತ್ಪಾದನೆಗೆ ಬೆಳೆದ್ರೆ ಸಾಕಾಗಲ್ಲ,
ನೆಕ್ಸ್ಟ್ ಫ್ಯೂಚರಲ್ಲಿ ನೀವೇನು ಥಿಂಕ್ ಮಾಡಬೇಕಂದ್ರೆ ಯಾವ ಥರ ಅದು ಇಂಡಸ್ಟ್ರಿಗೆ ಯೂಸ್ ಇದೆ. ನಮ್ಮ ಕಾಮತ್ ಅವರು ಹೇಳ್ತಾರೆ, ನೀವು ನನಗೆ ತೆಂಗಿನ ಎಳ್ನೀರು ಕೊಡಿ, ಅದರಲ್ಲಿ ನನಗೆ ಜಾಸ್ತಿ ನೀರು ಬೇಡ, ಬಟ್ ಆ ಮಲೈ ಚೆನ್ನಾಗಿರಬೇಕು ಅಂತ. ಅದಕ್ಕೊಂದು ಸಾಫ್ಟ್ ಕರ್ನಲ್ ತೆಂಗಿನ ಜರ್ಮ್ ಗ್ಲಾಸ್ ಇದೆ ನಮ್ಮ ಹತ್ರ, ಅದನ್ನೀಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅದೇ ಥರ ಕೆಲವು ಇಂಡಸ್ಟ್ರಿಯಲ್ಲಿ ಈಗ ಕೇಳ್ತಾ ಇದ್ದಾರೆ, ನನಗೆ ಅರೋಮ ಇರುವ ಎಳ್ನೀರು ಬೇಕು ಅಂತ. ಅದರಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ, ಅದ್ರದ್ದೊಂಚೂರು ಹಾಕ್ ತೆಗೆದು ನೀವು ರೈಸಿಗೆ ಹಾಕಿದ್ರೆ ಸಾಕು, ಆ ರೈಸ್ ಒಳ್ಳೆ ಬಾಸ್ಮತಿ ರೈಸ್ ತರ ಫ್ಲೇವರ್ ಬರುತ್ತೆ. ಸೊ ಆ ಥರದ ತೆಂಗಿನ ನಾವೀಗ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 4-5 ವರ್ಷದ ಟೈಮಲ್ಲಿ ನಾವು ಯಾವ ಥರ ಇಂಡಸ್ಟ್ರಿಗೆ ಬೇಕು ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ. ಮೂರನೇದು ನಮ್ಮ ಪ್ಲಾನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಕುಸುಮರಾಜ್ ಮತ್ತು ಅವ್ರ ಕಂಪನಿಯವರೆಲ್ಲ ಬಂದಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಬ್ಬ ರೈತ 10 ತೆಂಗಿನ ಮರ ಇಟ್ಕೊಂಡಿದ್ರೆ ಅವನಿಗೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ 800 ಅಥವಾ 1000 ರೂಪಾಯಿ ಸಿಗುವಾಗ ಮಾಡಬೇಕು. ಅದಕ್ಕೆ ಈಗ ನಮ್ಮ ಮೇನ್ ಏಮ್ ಏನಂದ್ರೆ, ಈಗ ಇರುವ ತೆಂಗಿನ ಮರ ನೋಡಿ, ಅಷ್ಟು ದೊಡ್ಡ ತೆಂಗಿನ ಮರ ಇದ್ರೆ ಹತ್ತಿ ಅದರಲ್ಲಿ ನೀರ ಅಥವಾ ಕಲ್ಪರಸ ತೆಗೆಯಲು ಬಹಳ ಕಷ್ಟ. ಅದಕ್ಕೆ ನಾನು ಮೊನ್ನೆ ಇಂಡೋನೇಷ್ಯಾಗೆ ಹೋದಾಗ ಒಂದು ತಳಿ ನೋಡಿದ್ರೆ, ಅದು ಚಿಕ್ಕ ಇಷ್ಟೇ ಹೈಟ್ ಇರುತ್ತೆ, ಒಳ್ಳೆ ಈಲ್ಡ್ ಬರುತ್ತೆ, ಅದರದ್ದು ಲೀಫ್ ಭಯಂಕರ ಸ್ಟ್ರಾಂಗ್ ಇರುತ್ತೆ. ಸೊ ಅದನ್ನು ನಾವು ಭಾರತಕ್ಕೆ ತರೋದ ಅಥವಾ ನಮ್ಮ ಭಾರತದಲ್ಲಿ ಇರುವಂಥ ಜರ್ಮ್ಪ್ಲಾಸಮನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆ ನೀರಕ್ಕಾಗಿ ಒಂದು ವೆರೈಟಿ ಡೆವಲಪ್ಮೆಂಟ್ ಮಾಡಬೇಕಂತ ಇದ್ದೀವಿ. ಒಂದ್ಸಲ ಅದು ಬಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ನೀರ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಭಾಳ ಜಾಸ್ತಿ ಆಗುತ್ತಂತ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ನಾವು ಯಾವ ಥರ ಈ ಗಿಡ್ಡ ಜಾತಿಯ ಗಿಡನ ಬೆಳೆಸಿ ಆ ನೀರನ್ನು ಪ್ರೊಡ್ಯೂಸ್ ಮಾಡಿ ಅದರಲ್ಲಿ ಒಂದು ನೀರವಾಗಿ ಸೇಲ್ ಮಾಡೋದು ಅಥವಾ ಅದರಿಂದ ಸಕ್ಕರೆ ಮಾಡ್ಬೋದು, ಬೆಲ್ಲ ಮಾಡ್ಬೋದು, ಹನಿ ಮಾಡ್ಬೋದು, ಮತ್ತು ಎಂತ ಬೇಕಾದಷ್ಟು ಪ್ರಾಡಕ್ಟ್ಸ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಈ ಥರದ್ದು ನಮ್ಮದೊಂದು ಈಗ ಆಲೋಚನೆ ನಡೀತಾ ಇದೆ. ಒಂದ್ಸಲ ಆ ಥರ ಗಿಡ್ಡ ಗಿಡ ಬಂತಂದರೆ ನಾವು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ನೀರಕ್ಕಾಗಿಯೇ ಒಂದು ಸ್ಪೇಸನ್ನು ಅಲೊಕೇಷನ್ ಮಾಡಿ ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ನೀರ, ಅದರಲ್ಲಿ ಬಂದಂಥ ಲಾಭ ರೈತರಿಗೆ ಹೋಗಬೇಕು. ಸೊ ಇದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಮೂರನೇದಾಗಿ, ಈಗ ನಿಮ್ದು ಕೆಲವು ಟೈಮಿಗೆ ಕೀಟ ಅದಿದೆಲ್ಲ ಬರ್ತಾ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದಂತ, ಈಗ ಅದಕ್ಕೀಗ ಡ್ರೋನನ್ನು ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ ಮಾಡ್ತಾ ಇದ್ದೀವಿ. ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಕೆಮಿಕಲ್ ಸ್ಪ್ರೇ ಇರ್ಬೋದು, ಯಾವ ಥರ ಕ್ವಿಕ್ಕಾಗಿ ಅದನ್ನು ಸ್ಪ್ರೇ ಮಾಡಿಬಿಟ್ಟು ಯಾವುದೇ ಡಿಸೀಸ್ ಅಥವಾ ಪೆಸ್ಟ್ ಬಂದರೆ ಕಂಟ್ರೋಲ್ ಮಾಡೋದಂತ. ಸೊ ಅದ್ರ ಬಗ್ಗೆನೂ ವರ್ಕ್ ಆಗ್ತಾ ಇದೆ. ನಾಲ್ಕನೇದಾಗಿ, ಆವಾಗಲೇ ಮಿಥುನ್ ರೈ ಅವರು ಹೇಳಿದರು ಮತ್ತು ಸ್ವಾಮೀಜಿಯವರು ಹೇಳಿದರು, ನೀವು ತೆಂಗಿನಲ್ಲಿ ಯಾವ್ಯಾವ ಥರದ ಮೌಲ್ಯವರ್ಧನೆ ಮಾಡ್ಬೋದು ಅಂತ. ಅದಕ್ಕೆ ಲಿಮಿಟೇ ಇಲ್ಲ. ಆಲ್ರೆಡಿ ನಮ್ಮ ಹತ್ರ ಈಗ ಹತ್ರ 200-300 ಪ್ರಾಡಕ್ಟ್ಸ್ ಇದೆ. ಈಗ ನೀವು ನೋಡಿದರೆ ನಮ್ಮ ಸಿಟಿಸ್ ಏರಿಯಾಗೆ ಬಂದರೆ ಆಲ್ಮೋಸ್ಟ್ ಡೈಲಿ ಬೇಸಿಸಲ್ಲಿ ನಾವು 1 ಅಥವಾ 2 ಟೆಕ್ನಾಲಜಿಯನ್ನು, ಒಂದು ಕೋಕೋನಟ್ ಪ್ರೊಡ್ಯೂಸರ್ ಕಂಪನಿ ಇರ್ಬೋದು ಅಥವಾ ರೈತರು ಇರ್ಬೋದು ಅಥವಾ ಆಂಟ್ರಪ್ರಿನರ್ಸ್ ಇರ್ಬೋದು, ಅವರಿಗೆ ಸೇಲ್ ಆಗ್ತಾ ಇದೆ. ಹ್ಯೂಜ್ ಡಿಮಾಂಡ್ ಬರ್ತಾ ಇದೆ ಕೋಕೋನಟ್ಟಲ್ಲಿ. ಖಾಲಿ ಕೋಕೋನಟ್ ಅಲ್ಲ, ಇವನ್ ಅರೆಕೋನಟ್ ನೋಡಿದ್ರು, ನಾಗಾಲ್ಯಾಂಡಿಂದ ಮೊನ್ನೆ ಬಂದುಬಿಟ್ಟು ನಮ್ಮ ಅರೆಕೋನಟ್ ವೆರೈಟಿಯನ್ನು ಲೈಸೆನ್ಸ್ ಮಾಡಿ ತಗೊಂಡೋಗಿದ್ದಾರೆ. ಸೊ ಎಲ್ಲರಿಗೂ ಈಗ ಅದ್ರ ಬಗ್ಗೆ ಕಾಳಜಿ ಬರ್ತಾ ಇದೆ. ಒಂದ್ಸಲ ಬಂದುಬಿಟ್ರೆ ಸ್ವಾಮೀಜಿ ಹೇಳಿದಾಗೆ, ನೀವೊಂದು 4-5 ತೆಂಗಿನ ಮನೆ ಇದ್ರೆ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಲೈವ್ಲಿಹುಡ್ ಮಾಡ್ಬೋದು. ಸೊ ನಮ್ಮ ಮೇನ್ ಉದ್ದೇಶ ಏನಂದ್ರೆ, ನಾಳೆ ತೆಂಗಿನ ಮರ ಯಾರು ಬೆಳೆಸಿದಾನೆ ಅವನು ಸಫರ್ ಆಗ್ಬಾರ್ದು. ಅದು ಸಫರ್ ಆಗಲ್ಲ ಅಂತ ಇದು ಮಾಡಬೇಕಾದ್ರೆ ಈ ಥರ ಕೋಕೋನಟ್ ಪ್ರೊಡ್ಯೂಸರ್ ಕಂಪನಿ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಬಂದು, ಅದು ಖಾಲಿ ರೈತರು ಮಾತ್ರ ಇದ್ರೆ ಸಾಕಾಗಲ್ಲ, ಗುರುಜಿನೂ ಇರಬೇಕು, ಇದೇ ಥರ ಪಾಲಿಸಿ ಮೇಕರ್ಸು ಬೇಕು, ಆಮೇಲೆ ಅದರಲ್ಲಿ ಟೆಕ್ನಿಷಿಯನ್ ಬೇಕು, ಆಮೇಲೆ ಮಾರ್ಕೆಟಿಂಗ್ ಪೀಪಲ್ ಇರಬೇಕು, ಆಮೇಲೆ ಎಲ್ಲ ಯಾವ್ಯಾವ ನಾಲೆಜ್ ಬೇಕು ನಿಮ್ಮದು A-Z ಅಂತೀವಿ ನಾವು, ಅಥವಾ ವ್ಯಾಲ್ಯೂ ಚೈನ್ ಸಿಸ್ಟಮ್. ಒಂದ್ಸಲ ನೀವು ಒಂದು ಗಿಡ ನೆಟ್ಟರೆ ಅದರಿಂದ ಪ್ರಾಡಕ್ಟ್ ಆಗಿ ಲಾಸ್ಟ್ ಅದು ಯಾವ ಕನ್ಸ್ಯೂಮರ್ಸಿಗೆ ಹೋಗುತ್ತೆ ಅಲ್ಲಿವರೆಗೆ ಕಂಪ್ಲೀಟ್ ವ್ಯಾಲ್ಯೂ ಚೈನಲ್ಲಿ ಎಲ್ಲರೂ ಇನ್ವಾಲ್ವ್ ಬೇಕಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಪಿಟೇಷನ್ ಭಾಳ ಚೆನ್ನಾಗಿದೆ, ಖಾಲಿ ರೈತರನ್ನ ಬಿಟ್ಟರೆ ಆಗಲ್ಲ, ನೀವು ಸ್ವಲ್ಪ ಪ್ರೆಷರ್ ಹಾಕಬೇಕು ಗೌರ್ಮೆಂಟ್ ಅವರಿಗೆ ಮತ್ತು ಇವರಿಗೆಲ್ಲ. ಯಾಕಂದರೆ ಎಲ್ಲ ಜಾಯ್ನ್ ಆಗಿ ಮಾಡಿದರೆ, ಈಗ ನೋಡಿ ನೀವು 2 ದನ ಅಥವಾ 3 ದನ ಕಟ್ಕೊಂಡ್ಬಿಟ್ರೆ ನೀವು ಜಸ್ಟ್ ನಿಮ್ಮ ಕೆಲಸ ಹಾಲು ತೊಗೊಂಡೋಗಿದ್ದು ಡೈಲಿ ಕೊಡೋದು, ಅವರು ನಮ್ಮಲ್ಲೇ ದುಡ್ಡು ಕೊಡ್ತಾರೆ, ಆಮೇಲೆ ನೆಕ್ಸ್ಟ್ ಇದ್ದಿದ್ದು ಅದು ಪ್ರೋಸೆಸ್ ಆಗ್ತಾ ಹೋಗ್ತಾ ಇದೆ. ಅದೇ ಥರ 10 ತೆಂಗಿನ ಮರ ಇದ್ದರೆ ಒಬ್ಬ ರೈತನಿಗೆ ನಾನು ಎಷ್ಯೂರ್ ಮಾಡ್ತೀನಿ ಫ್ಯೂಚರಲ್ಲಿ ಅವನಿಗೆ 1 ದಿವಸಕ್ಕೆ ಅಟ್ಲೀಸ್ಟ್ 1,000 ರೂಪಾಯಿ ಸಿಗಬೇಕು. ಆ ಥರದ ಒಂದು ಸಿಸ್ಟಮ್ ನಾವು ಮಾಡಬೇಕಾಗಿದೆ. ಇದಾದರೆ
ನನಗೆ ಪ್ರಕಾರ ಈ ಭಾಗದ ರೈತರು ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಒಂದು 8-10 ತೆಗೆದ ಮರ ಇರುತ್ತೆ. ಒಂದು ಸ್ವಾಮೀಜಿಯವರು ಹೇಳಿದಂಗೆ ಖುಷಿ ಖುಷಿಯಾದ ಲೈಫನ್ನು ಲೀಡ್ ಮಾಡ್ಬೋದು. ಅದು ಹೇಳ್ತಾ ನಾನು ಎಲ್ಲರ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.